ಬೆಳಗಾವಿ ಕಬ್ಜಾಗೆ ಕೇಸರಿ ಪಡೆ ರಣತಂತ್ರ ಅಮಿತ್ ಶಾ ಆದೇಶಕ್ಕೆ ತಲೆಬಾಗಿದ ನಾಯಕರು ಮನಸ್ತಾಪ ಮರೆತು ಮುಂದುವರಿಯಲು ಸಜ್ಜು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಇದೀಗ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬೆಂಗಳೂರನ್ನ ಬಿಟ್ಟರೆ 28 ಕ್ಷೇತ್ರ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರ. 18ರಲ್ಲಿ ಎಷ್ಟಪ್ಪ ಗೆಲ್ಲಿಸ್ತೀರಾ ಬಿಜೆಪಿ? ಎಷ್ಟು ಸೀಟ್ ಗೆಲ್ತೀರಾ? 18ಕ್ಕೆ 18 ಗೆಲ್ಲ ತಾಕತ್ತೈತಾ? ಇಲ್ಲ, ಈಗಾಗಲೇ 13 ಸೀಟ್ ಗೆದ್ದಿದ್ದೀರಾ, ಈ ಸಲ ಎಷ್ಟು ಪ್ಲಸ್ ಆಗುತ್ತೆ? ಇದು ಅಮಿತ್ ಶಾ ನೇರವಾಗಿ ಕೇಳೋರೆ. ಹೌದು ವೀಕ್ಷಕರೇ, ಅಮಿತ್ ಶಾ ಒಂದು ಟಾಸ್ಕನ್ನು ಕೊಟ್ಟಿದ್ದು, ಬೆಳಗಾವಿಯ ಬಿ ಜೆ ಪಿ ನಾಯಕರ ಉತ್ಸಾಹ ಇಮ್ಮಡಿಯಾಗಿದೆ. ಈ ಬಾರಿ ಫೆಬ್ರವರಿಯಲ್ಲಿ ಸಾಕಷ್ಟು ರಣರೋಚಕ ಬದಲಾವಣೆಗಳು ಬೆಳಗಾವಿಯಲ್ಲಿ ಆಗೋ ಸಾಧ್ಯತೆ ಇದೆ. ಇದನ್ನು ಇನ್ಸೈಡ್ ಪಾಯಿಂಟ್ ನಾವು ಹೇಳ್ತಾ ಇಲ್ಲ, ಹೇಳ್ತಿರೋದು ಬಾಲಚಂದ್ರ ಜಾರಕಿಹೊಳಿ, KMF ಅಧ್ಯಕ್ಷರು. ಎಸ್ ವೀಕ್ಷಕರೇ, ಹಾಗಾದರೆ ಬೆಳಗಾವಿ ಸೀಕ್ರೆಟ್ ಏನು ಫೆಬ್ರವರಿ ತಿಂಗಳಲ್ಲಿ ಕಂಪ್ಲೀಟ್ ವಿಡಿಯೋನ ನೋಡಿ. ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು, ಇನ್ಸೈಡ್ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಂತರ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆ ಮೂಲಕ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ. ರಮೇಶ್ ಜಾರಕಿಹೊಳಿ ಕಂಪ್ಲೀಟ್ ಲೀಡರ್ಶಿಪ್ ಅವ್ರದೇ. 17 ಜನ ಕರ್ಕೊಬಂದಿದ್ದೇನು, ಬಾಂಬೆಲಿ ಪಾಲಿಟಿಕ್ಸ್ ಮಾಡಿದ್ದೇನು, ಎಲ್ಲ ಸೇರ್ಕೊಂಡು ಸರ್ಕಾರ ರಚಿಸಿದ್ದೇನೋ, ಬೈ ಎಲೆಕ್ಷನ್ ಮಾಡಿದ್ದೇನೋ, ಆದರೆ ಒಂದೇ ಒಂದು ಸಿಡಿ ಕಂಪ್ಲೀಟ್ ಟರ್ನ್ ಮಾಡಿಬಿಡ್ತವ್ರ ಲೆಕ್ಕಾಚಾರನ. ಸಚಿವ ಸ್ಥಾನವನ್ನು ಕಳ್ಕೊಂಡ್ರು ಒಂದು ಕಡೆ ಅವರು, ಮತ್ತೊಂದು ಕಡೆ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಸಚಿವ ಸ್ಥಾನ ಕಳ್ಕೊಂಡ್ರು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ. ಸಾವುಕಾರ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿ ಮನಸ್ತಾಪ ಇತ್ತು. ಇಷ್ಟೆಲ್ಲ ಮಾಡಿ ನಾನು ಆರೋಪ ಮುಕ್ತಾಯ ಅದೇ ಅಂದರೂ ನಂಗೆ ಮತ್ತೆ ಸಚಿವ ಸ್ಥಾನ ಕೊಡಲಿಲ್ಲ, ಆಗಲಿಲ್ಲ. ಬಿ ಜೆ ಪಿಲಿ ಏನು ಕೇಳೋರು ಹೈಕಮಾಂಡ್ ಕೇಳಬೇಕು, ಸಚಿವ ಸಂಪುಟ ವಿಸ್ತರಣೆ ಮಾಡೋಕ್ಕಾಗಲಿಲ್ಲ. ಆದರೆ ಅಮಿತ್ ಶಾ ಪ್ರವಾಸ ಬಿ ಜೆ ಪಿ ನಾಯಕರ ಉತ್ಸಾಹವನ್ನು, ಅವರಲ್ಲಿದ್ದ ಮನಸ್ತಾಪವನ್ನು ದೂರ ಮಾಡಿದೆ ಅನ್ನೋ ಮಾತುಗಳನ್ನು ಬಿ ಜೆ ಪಿ ನಾಯಕರು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಹುಬ್ಳಿ, ಧಾರವಾಡ ಸೇರಿದಂತೆ ಬೆಳಗಾವಿಯಲ್ಲಿ ಸಂಚರಿಸಿ ಬಿ ಜೆ ಪಿ ನಾಯಕರನ್ನೆಲ್ಲ ಒಟ್ಟು ಸೇರಿಸಿ ಸುಮಾರು 50 ಜನ ಬಿ ಜೆ ಪಿ ಲೀಡರ್ ಸೇರಿಸೋರೆ. ಅದರಲ್ಲಿ ಬೆಳಗಾವಿಯ ಪ್ರಮುಖ ನಾಯಕರನ್ನು ಸೇರಿಸಿ ಈಗ ಮನಸ್ತಾಪ, ನಂಗೆ ಅದು ಸಿಕ್ಕಿಲ್ಲ, ನಂಗೆ ಇದು ಸಿಕ್ಕಿಲ್ಲ, ನಂಗೆ ಅದಾಗಬೇಕಿತ್ತು, ನಂಗೆ ಇದಾಗಬೇಕಿತ್ತು, ಅವೆಲ್ಲ ಸೈಡ್ಗೆ ಇಟ್ಬಿಡಿ. ಈಗ ಎಲ್ಲ ಸೇರಿಬಿಟ್ಟು ಎಲೆಕ್ಷನ್ ಮಾಡಬೇಕು, ಗೆಲ್ಲಬೇಕು. ಈಗಾಗಲೇ 18 ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲಿ 13 ಕಡೆ ನಮ್ಮ ಜನ ಅವರೇ, ನಮ್ಮ MLAಗಳವರೇ. ಅದನ್ನು ಎಷ್ಟು ಜಾಸ್ತಿ ಮಾಡ್ತೀರಾ ಹೇಳಿ? 18ಕ್ಕೆ 18 ಬಂದರೆ ನಾನು ಫುಲ್ ಖುಷು. ಎಷ್ಟು ಅಂತ ಅಮಿತ್ ಶಾ ಅವರ ಸಭೆ ಬಳಿಕ ಮಾತಾಡಿದಂಥ KMF ಅಧ್ಯಕ್ಷರಾಗಿರುವಂಥ ಬಾಲಚಂದ್ರ ಜಾರಕಿಹೊಳಿಯವರು ಫೆಬ್ರವರಿ ತಿಂಗಳಲ್ಲಿ ಬೆಳಗಾವಿಯಲ್ಲಿ ರಣರೋಚಕ ಬದಲಾವಣೆಗಳಾಗಲಿದೆ ಅನ್ನೋ ಇನ್ಸೈಡ್ ಮಾಹಿತಿಯನ್ನು ಅವರೇ ಸ್ವತಃ ಹೇಳಿದ್ದಾರೆ. ಫೆಬ್ರವರಿ 1ನೇ ತಾರೀಕಿನಲ್ಲೇ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹಂಗನ್ಬಿಟ್ಟು ಏನು ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಡುತ್ತಾ? ಒಂದಷ್ಟು ಜನಕ್ಕೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಬಿಡ್ತಾರಾ? ಮಿನಿಸ್ಟ್ರ್ ಪೋಸ್ಟ್ ಕಳ್ಕೊಂಡಿರೋ ರಮೇಶ್ ಜಾರಕಿಹೊಳಿ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಬಿಡ್ತಾ? ಅದರಿಂದ ಅವ್ರು ಖುಷಿ ಆಗ್ಬಿಡ್ತಾರ? ಇನ್ನು ಹೆಚ್ಚು ಕಡಿಮೆ ಅಂದರೆ 2 ತಿಂಗಳು ಮಿನಿಸ್ಟ್ರಾಗಿ ಏನು ಮಾಡೋಕ್ಕೆ ಸಾಧ್ಯ? ಅಲ್ಲ, ಎಲ್ಲ ಮನಸ್ತಾಪವನ್ನು ಸೈಡ್ಗಿಟ್ಟು ಯಾರೋ ಒಂದು ಹೆಜ್ಜೆನ ಮುಂದಕ್ಕೆ ಇಟ್ಟಿದ್ರೆ ಅದು ಹಿಂದಕ್ಕೆ ವಾಪಸ್ ತಗೊಂಡು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಯಾರಿಗೇನಾಗಬೇಕು, ಯಾರಿಗೇನು ಸ್ಥಾನಮಾನ ಕೊಡಬೇಕು, ಎಲ್ಲವನ್ನು ನಾವು ಕೊಡ್ತೀವಿ. ಈಗ ವೈಯಕ್ತಿಕ ಸಮರವನ್ನು ಮರೆತು ಪಕ್ಷಕ್ಕಾಗಿ ಮುಂದೆ ನುಗ್ಗಿ ಅನ್ನೋ ಸಂದೇಶವನ್ನು ಅಮಿತ್ ಶಾ ಕೊಟ್ಟಿದ್ದಾರೆ. ಈ ಮೂಲಕ ಬೆಳಗಾವಿಯಲ್ಲಿ ಕನಿಷ್ಠ 18ರಲ್ಲಿ 15 ಸೀಟನ್ನು ಬಿ ಜೆ ಪಿ ಗೆಲ್ಲೇಬೇಕು ಅನ್ನೋದು ಆದೇಶವನ್ನು, ರಣಕಾಳೆಯನ್ನು ಮೊಳಗಿಸಿದ್ದಾರೆ. ಇದ್ರ ಬಗ್ಗೆ ಮಾತಾಡಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು, ಎಲ್ಲ ನಾಯಕರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ, ಯಾವುದೇ ಮನಸ್ತಾಪ ಇಲ್ಲದೆ ಪಕ್ಷಕ್ಕಾಗಿ ದುಡಿಯೋಕೆ, ಪಕ್ಷವನ್ನು ಗೆಲ್ಲಿಸೋಕ್ಕಾಗಿ ಸಜ್ಜಾಗಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಎಲೆಕ್ಷನ್ ಚಾಣಕ್ಯ ಅಮಿತ್ ಶಾ ಕೈ ಇಟ್ಟ ಮೇಲೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಹೌದು, ಗುಜರಾತಲ್ಲಿ ಅದು ವರ್ಕೌಟ್ ಕೂಡ ಆಯಿತು. ಆದರೆ ಕರ್ನಾಟಕದಲ್ಲಿ ಇರುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅಥವಾ JDSನ ಪ್ರಭಾವ, JDSನ ಬಿಡಿ, ಗುಜರಾತ್ ಲೆಕ್ಕ ಕೇಳ್ತಿರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಇದೆ, JDS ಕೂಡ ಇದೆ. ಪ್ರಬಲ ಪೈಪೋಟಿ ನಡುವೆ ಬಿ ಜೆ ಪಿ ಹೇಗೆ ಟಾರ್ಗೆಟ್ 150 ರೀಚ್ ಆಗುತ್ತೆ ಅನ್ನೋ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನು, ಉತ್ತರವನ್ನು ಅಮಿತ್ ಶಾ ಹುಡುಕೊಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಬೆಳಗಾವಿ ಮಟ್ಟದಲ್ಲಿ ಕೇಳಿಬಂದಿದೆ. ಹೀಗಾಗಿ ವೀಕ್ಷಕರೇ, ನೀವು ಬೆಳಗಾವಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ 18ರಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಲಿದೆ ಅನ್ನೋದನ್ನು ತಿಳಿಸಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.